ಹಾಯ್ ಫ್ರೆಂಡ್ಸ್ ಹಸ್ತ ನಿರ್ಮಿತಾ ಬೈ ರಮ್ಯಾ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿ ಈ ಬ್ಯಾಗ್ ನನಗೆ ಆರ್ಡರ್ ಕೊಟ್ಟಿದ್ರು ಇದ್ರದ್ದು ನಾನೊಂದು ಶಾರ್ಟ್ ವಿಡಿಯೋ ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನೋಡಿ ಇದು ಸ್ಕ್ವಯರ್ ಡಿಸೈನು ಸ್ಕ್ವಯರ್ ಡಿಸೈನ್ಗೆ ಔಟರ್ ಬಾರ್ಡರ್ ಬರೋ ರೀತಿ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ ಈ ಡಿಸೈನ್ ಹಾಕ್ಕೊಂಡಿದ್ದೀನಿ ಸೊ ಇದು ಆರ್ಡ್ರ್ ಇತ್ತು ಆರ್ಡ್ರಿಗೋಸ್ಕರ ಮಾಡಿರೋದು ರೆಡ್ಡು ಮತ್ತು ಗ್ರೀನ್ ಕಲರ್ ಕಾಂಬಿನೇಷನಲ್ಲಿ ನಾನು ಇದು ಹಾಕಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಹ್ಯಾಂಡಲ್ ಕೂಡ ಅಷ್ಟೇ ನಾನು ಇಲ್ಲಿ ಡಬಲ್ ಹ್ಯಾಂಡಲ್ನ ಹಾಕ್ಕೊಂಡಿದ್ದೀನಿ ಡಬಲ್ ಹ್ಯಾಂಡಲ್ ಹಾಕ್ಕೊಂಡು ಇಲ್ಲಿಗೆ ನೋಡಿ ನಾನು ವೈರ್ನ ಸುತ್ಕೊಂಡಿದ್ದೀನಿ ಯಾಕೆಂದರೆ ಇದು ಹ್ಯಾಂಡಲ್ ಹೇಗೆ ಆಚೆ ಬರುತ್ತೆ ಅಂತ ಹೇಳಿಬಿಟ್ಟು ನಾನು ಇದನ್ನ ಟೈಟ್ ಆಗಿ ಸುತ್ಕೊಂಡು ಒಳಭಾಗಕ್ಕೆ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಒಳಭಾಗಕ್ಕೆ ವೆರ್ಗಳನ್ನ ತೋರಿಸ್ಕೊಂಡು ಎಕ್ಸ್ಟ್ರಾ ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಒಳಭಾಗದಲ್ಲಿ ಈ ರೀತಿ ಬರುತ್ತೆ ತುಂಬ ದೊಡ್ಡ ಸೈಜ್ ಬ್ಯಾಸ್ಕೆಟ್ ಇದು ಮಾರ್ಕೆಟ್ ಬ್ಯಾಸ್ಕೆಟ್ ಇದು ನಂಗೆ ಆಲ್ಮೋಸ್ಟ್ ಎಂಟರಿಂದ ಒಂಬತ್ತು ಬಂಡಲ್ ವೈರ್ ಹಿಡಿದಿದೆ ಈ ಬ್ಯಾಸ್ಕೆಟಿಗೆ ಸೊ ನೋಡಿ ಇಲ್ಲಿಗೆ ನಾನು ಹ್ಯಾಂಡಲ್ಲಿಗೆ ಈ ರೀತಿ ಬಟನ್ಸ್ನ ಹಾಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ನೋಡಿ ಹ್ಯಾಂಡಲ್ ಗೆ ಈ ರೀತಿ ನಾನು ಬಟನ್ಸ್ ಹಾಕೊಂಡಿದ್ದೀನಿ ಯಾಕೆಂದರೆ ಇದು ಡಬಲ್ ಹ್ಯಾಂಡಲ್ ಎರಡು ಸೈಡು ನಾನು ಕೂರಿಸಬೇಕಾಗಿತ್ತು ಹಾಗಾಗಿ ನಾನು ಈ ರೀತಿ ಬಟನ್ಸ್ ಹಾಕ್ಕೊಂಡಿದ್ದೀನಿ ಹಾಕೊಂಡಿದ್ದೀನಿ ನೋಡಿ ತಳನು ಅಷ್ಟೇ ಈ ರೀತಿ ನಾನು ಬಟನ್ಸ್ ಹಾಕ್ಕೊಂಡು ಹಾಕೊಂಡು ಇದನ್ನ ಫಿಲ್ ಮಾಡ್ಕೊಂಡಿದ್ದೀನಿ ಈ ರೀತಿ ಬಟನ್ಸ್ ಹಾಕಿದ್ದೀನಿ ಹಾಕಿದೀನಿ ನಾನು ಸೇಫ್ಟಿ ಇರಲಿ ಅಂತ ಹೇಳ್ಬಿಟ್ಟು ಸುತ್ತು ಬಟನ್ಸ್ ಹಾಕ್ಕೊಂಡಿದ್ದೀನಿ ಹಾಕೊಂಡಿದ್ದೀನಿ ಬೇಸ್ತು ಅಗ್ಲ ಬಂದು ಮೂವತ್ತೆಂಟು ನಾಟ್ ಹಾಕೊಂಡಿದ್ದೀನಿ ಈ ರೀತಿ ಬೇಸ್ದು ಉದ್ದ ಬಂದ್ಬಿಟ್ಟು ನಾನು ಹದಿನೆಂಟು ನಾಟ್ ಹಾಕೊಂಡಿದ್ದೀನಿ ಹದಿನೆಂಟು ಮನೆ ಮತ್ತು ಮೂವತ್ತೆಂಟು ಮನೆ ಬರೋ ರೀತಿ ನಾನು ಹಾಕ್ಕೊಂಡಿದ್ದೀನಿ ಇನ್ನು ಬ್ಯಾಗಿಂದು ಎತ್ತರ ನೋಡೋದಾದ್ರೆ ಎತ್ತರ ಬಂದ್ಬಿಟ್ಟು ನಾನಿಲ್ಲಿ ಮೂವತ್ತ್ನಾಲ್ಕು ಲೈನು ಎತ್ತರ ಹಾಕ್ಕೊಂಡಿದ್ದೀನಿ ಆ ಮೂವತ್ತ್ನಾಲ್ಕು ಲೈನ್ ಎತ್ತರ ಹಾಕೊಂಡಿರೋದಲ್ಲಿ ಎರಡು ಲೈನು ನೋಡಿ ಈ ರೀತಿ ಒಳಭಾಗಕ್ಕೆ ಮಡಚಿದ್ದೀನಿ ಪೈಪಿಂಗ್ ಥರ ಇರಲಿ ಅಂತ ಹೇಳ್ಬಿಟ್ಟು ಮತ್ತು ಬ್ಯಾಗ್ ಸ್ಟಿಫಾಗಿ ಬರಲಿ ಅಂತ ಹೇಳ್ಬಿಟ್ಟು ನಾನು ಎರಡು ಲೈನ್ನ ಒಳಭಾಗಕ್ಕೆ ಮಡಚಿದ್ದೀನಿ ಎರಡು ಮನೆ ಒಳಗೆ ಮಡಚಿರೋದ್ರಿಂದ ಇದು ಎತ್ತರ ಬಂದು ನಂಗೆ ಮೂವತ್ತೆರಡು ಮನೆ ಬರುತ್ತೆ ಮೂವತ್ತೆರಡು ಲೈನ್ ಇದೆ ಟೋಟಲ್ ನಾನು ಮೂವತ್ತ್ನಾಲ್ಕು ಲೈನ್ ಹಾಕ್ಕೊಂಡಿದ್ದೀನಿ ಎರಡು ಲೈನ್ ಮೊಡಚಿರೋದ್ರಿಂದ ಮೂವತ್ತೆರಡು ಲೈನ್ ಬಂದಿದೆ ಮೂವತ್ತೆರಡು ಲೈನ್ ಎತ್ತರ ಹಾಕ್ಕೊಂಡಿದ್ದೀನಿ ಅದ್ರಲ್ಲಿ ನೋಡಿ ಈ ಚೆಕ್ಸ್ ಡಿಸೈನ್ ಬಂದು ಇದಕ್ಕೆ ಔಟರ್ ಬಾರ್ಡರ್ ಬರೋ ರೀತಿ ನಾನು ಈ ಬ್ಯಾಸ್ಕೆಟ್ ಪೂರ್ತಿಯಾಗಿ ಹಾಕೊಂಡಿದ್ದೀನಿ ತಳದಿಂದ ಹಿಡಿದು ಬ್ಯಾಗ್ ಪೂರ್ತಿ ಮುಗಿಯೋವರೆಗೂ ನಾನು ಇದೇ ರೀತಿನೇ ಹಾಕ್ಕೊಂಡಿದ್ದೀನಿ ಸೊ ಒಳಭಾಗದಲ್ಲಿ ನೋಡಿ ಈ ರೀತಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ತುಂಬ ಕ್ಯೂಟಾಗಿ ಬಂದಿದೆ ಇದು ಆರ್ಡರ್ ಇತ್ತು ಆರ್ಡರ್ಗೋಸ್ಕರ ಹಾಕಿರುವಂಥ ಬ್ಯಾಗ್ ಇದು ಹಾಗಾಗಿ ಇದು ಶಾರ್ಟಾಗಿ ಒಂದು ವಿಡಿಯೋ ಮಾಡಿದ್ದೀನಿ ಸೊ ನಿಮಗೂ ಯಾರಿಗಾದರೂ ಬೇಕಿದ್ದಲ್ಲಿ ನೀವು ನನ್ನ ಮೇಲೆ ಕೊಟ್ಟಿರೋ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿದ್ರೆ ನಮ್ಮ ನೀವು ಯಾವ ಕಲರಲ್ಲಿ ಬೇಕು ಯಾವ ಅಳತೆಯಲ್ಲಿ ಬೇಕು ಹೇಳಿದ್ರೆ ನಾವು ಅದೇ ಅಳತೆಯಲ್ಲಿ ಅದೇ ಕಲರಲ್ಲಿ ಹಾಕಿಬಿಟ್ಟು ಕಳಿಸ್ಕೊಡ್ತೀವಿ ಸೊ ಇನ್ ಕೇಸ್ ಬೇಕಿದ್ದವರು ನೀವು ನನಗೆ ವಾಟ್ಸಪ್ ಮಾಡ್ಬೋದು ಸೊ ಈ ಬ್ಯಾಸ್ಕೆಟ್ ಹಾಕೋದಕ್ಕೆ ತುಂಬ ಟೈಮ್ ಹಿಡಿತು ಫ್ರೆಂಡ್ಸ್ ಒಂದು ಲೈನ್ ಫಿನಿಶ್ ಮಾಡೋದಕ್ಕೆ ಮಿನಿಮಮ್ ಫೋರ್ಟಿ ಮಿನಿಟ್ಸ್ ಟೈಮ್ ತೊಗೊಳುತ್ತೆ ಫೋರ್ಟಿ ಟು ಫೋರ್ಟಿ ಫೈವ್ ಮಿನಿಟ್ಸ್ ಟೈಮ್ ತೊಗೊಳುತ್ತೆ ಹೊಸದಾಗಿ ಹಾಕೋರಿಗಾದ್ರೆ ಇನ್ನೂ ಟೈಮ್ ತೊಗೊಳ್ಳುತ್ತೆ ತುಂಬ ಫಾಸ್ಟಾಗಿ ಹಾಕೋರಿಗೆ ಮ್ಯಾಕ್ಸಿಮಮ್ ನಲ್ವತ್ತು ನಿಮಿಷ ತೊಗೊಳ್ಳುತ್ತೆ ಒಂದು ಲೈನ್ ಕಂಪ್ಲೀಟ್ ಮಾಡೋದಕ್ಕೆ ಈ ಬ್ಯಾಗ್ ಫುಲ್ ಫಿನಿಶ್ ಮಾಡೋದಕ್ಕೆ ನನಗೆ ಒಂದು ವಾರ ಟೈಮ್ ಹಿಡಿದಿದೆ ನಾವು ಆಫೀಸ್ ವರ್ಕ್ ಮುಗಿಸ್ಕೊಂಡು ನಾನು ಈ ಬ್ಯಾಗ್ನ ಫಿನಿಶ್ ಮಾಡಿರೋದು ಹಾಗಾಗಿ ನನಗೆ ಒಂದು ವಾರ ಟೈಮ್ ಹಿಡಿದಿದೆ ಸೊ ಈ ಬ್ಯಾಸ್ಕೆಟ್ನ ನನಗೆ ಆರ್ಡರ್ ಕೊಟ್ಟಿರೋದು ಬಂದು ಭಾಗ್ಯ ನಾರಾಯಣ ಅಂದ್ಬಿಟ್ಟು ಥ್ಯಾಂಕ್ ಯು ಭಾಗ್ಯ ಅವರೇ ನನಗೆ ಈ ಆರ್ಡರ್ನ ಕೊಟ್ಟಿರೋದಕ್ಕೆ ಇವಾಗ ನೋಡಿ ನಾವು ಇದನ್ನು ಮೆಷರ್ಮೆಂಟ್ ನೋಡೋದಾದರೆ ತಳ ಬಂದು ನೋಡಿ ಉದ್ದ ತಳ ಉದ್ದ ಎಂಟು ಇಂಚು ಉದ್ದ ಬಂದಿದೆ ತಳ ಉದ್ದ ಎಂಟು ಇಂಚು ಬಂದಿದೆ ಅಗಲ ಬಂದು ನೋಡಿ ಅಗಲ ಇಲ್ಲಿಗೆ ಹನ್ನೆರಡು ಹದಿನೇಳು ಇಂಚು ಅಗಲ ಬಂದಿದೆ ನೋಡಿ ಹನ್ನೆರಡು ಪ್ಲಸ್ ಐದು ಹದಿನೇಳು ಇಂಚು ಅಗಲ ಬಂದಿದೆ ಇನ್ನು ನಾವು ಎತ್ತರನ ನೋಡೋದಾದರೆ ಹದಿಮೂರು ಇಂಚು ಎತ್ತರ ಬಂದಿದೆ ನೋಡಿ ಇಲ್ಲಿಂದ ಹನ್ನೆರಡು ಇಂಚು ಇಲ್ಲಿಂದ ಒಂದು ಇಂಚು ಹದಿಮೂರು ಇಂಚು ಎತ್ತರ ಬಂದಿದೆ ಸೊ ಈ ಮೆಷರ್ಮೆಂಟಲ್ಲಿ ಈ ಬ್ಯಾಸ್ಕೆಟ್ ಬಂದಿದೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್